ಫ್ರೆಂಡ್ಸ್, ಹ್ಯಾಶ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಟ್ರಾನ್ಸ್ಲೇಷನ್ದುಗೋಸ್ಕರ ಎರಡನೇ ಎಕ್ಸಾಂಪಲ್ ಡಿಸ್ಕಸ್ ಮಾಡೋದು ಟ್ರಾನ್ಸ್ಲೇಷನ್ದು. ಓಕೆ, ಇದು ಏನೈತಪ್ಪ ಅಂತಂದ್ರೆ ಇದರಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋದೈತಿ. ಓಕೆ, ಈ ವಿಡಿಯೋನ ಹೆಂಗೆ ನೋಡಬೇಕು ಅನ್ನೋದು ಹೇಳ್ತೀನಿ. ಈ ವಿಡಿಯೋ ಒಳಗೆ ಫಸ್ಟಿಗೆ ಏನಪ್ಪ ಅಂತಂದ್ರೆ ಒಂದು ಇಂಗ್ಲೀಷ್ನಾಗ ಪ್ಯಾರಾಗ್ರಾಫ್ ಕೊಟ್ಟಿರ್ತೀವಿ. ಈ ಪ್ಯಾರಾಗ್ರಾಫನ್ನು ಫುಲ್ ನಾನು ಈ ಪ್ಯಾರಾಗ್ರಾಫ್ ಓದ ತಕ್ಷಣ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಸೆಂಟೆನ್ಸದ್ದು ಒಂದು ಸೆಂಟೆನ್ಸ್ ಇಂಗ್ಲೀಷ್ದಿದ್ದು ಅದ್ರ ಕನ್ನಡದ ಟ್ರಾನ್ಸ್ಲೇಷನ್ ಮಾಡ್ತೀನಿ. ಓಕೆ, ಈ ರೀತಿ ಏನಪ್ಪ ಅಂದ್ರೆ ಟೋಟಲ್ ಪ್ಯಾರಾಗ್ರಾಫ್ ಏನು ಕೊಟ್ಟಿರ್ತಾರೆ ಅದೆಲ್ಲ ಟ್ರಾನ್ಸ್ಲೇಟ್ ಮಾಡ್ತೀನಿ. ಟ್ರಾನ್ಸ್ಲೇಟ್ ಮಾಡಿದ ತಕ್ಷಣ ಏನಪ್ಪ ಅಂತಂದ್ರೆ ಈ ಟೋಟಲ್ ಪ್ಯಾರಾಗ್ರಾಫ್ ಕನ್ನಡ ಅನುವಾದ ಏನಪ್ಪ ಅಂತಂದ್ರೆ ಟ್ರಾನ್ಸ್ಲೇಷನ್ ಒಂದು ಲಾಸ್ಟ್ ಪಿ ಪಿ ಟಿದಾಗ ಮಾಡಿರ್ತೀವಿ. ಓಕೆ, ನೀವು ಹೆಂಗೆ ನೋಡ್ಬೇಕಪ್ಪ ಅಂತಂದ್ರೆ ಇದು ಏನಾಗ್ತೈತಿ, ಒಂದು ಇಂಗ್ಲೀಷ್ ಪ್ಯಾರಾಗ್ರಾಫ್ ಕೊಟ್ಟಿರ್ತೀನಿ, ಇದು ನೋಷನ ಪಾಸ್ ಮಾಡಿರಿ, ವಿಡಿಯೋನ ಪಾಸ್ ಮಾಡಿ ಏನಪ್ಪ ಅಂತಂದ್ರೆ ನಿಮ್ಮದೇ ಟ್ರಾನ್ಸ್ಲೇಷನನ್ನು ಬರೀರಿ. ಓಕೆ, ನಿಮ್ಮ ಟ್ರಾನ್ಸ್ಲೇಷನ್ ಬರೆದು ನಾ ಬರೆದಿದ್ದ ಟ್ರಾನ್ಸ್ಲೇಷನನ್ನು ಅಂದರೆ ಎರಡೂ ಮ್ಯಾಚ್ ಮಾಡಿರಿ. ನಂದೆಲ್ಲಾದರೂ ತಪ್ಪಾಗಿದ್ರೆ ಅಲ್ಲಿ ನನ್ನ ತಿದ್ದಿರಿ, ನಿಮ್ಮದೆಲ್ಲಾದರೂ ತಪ್ಪಾಗಿದ್ರೆ ಅಲ್ಲಿ ತಿದ್ದುಕೋರಿ. ಈ ರೀತಿ ಏನಪ್ಪ ಅಂತಂದ್ರೆ ನಾವು ಟ್ರಾನ್ಸ್ಲೇಷನನ್ನು ಈ ವಿಡಿಯೋದಾಗ ಕಲಿಬೋದು. ಓಕೆ, ಡಿಸ್ಕ್ಲೇಮರ್ ಏನಪ್ಪ ಅಂತಂದ್ರೆ ನನ್ನ ಕಡೆಯಿಂದ ಎಲ್ಲಾದರೂ ಮಿಸ್ಟೇಕ್ಸ್ ಆದರೆ ನೀವು ಅದನ್ನು ಏನಪ್ಪ ಅಂತಂದ್ರೆ ತಿದ್ದಾಗ ಟ್ರೈ ಮಾಡಿರಿ. ಓಕೆ, ಏನಾದರೂ ಸಜೆಷನ್ಸ್ ಇತ್ತಪ್ಪ ಅಂತಂದ್ರೆ ಅದನ್ನು ನನಗೆ ಹೇಳಿರಿ, ಅದೇ ಪ್ರಕಾರ ನಾನು ಚೇಂಜ್ ಮಾಡ್ತೀನಿ. ಓಕೆ, ನನ್ನ ಕಾಂಟ್ಯಾಕ್ಟ್ ಮಾಡೋದಿತ್ತಪ್ಪ ಅಂತಂದ್ರೆ ಇಮೇಲ್ ಐ ಡಿ ಇಲ್ಲೈತಿ, pkbusiness4@gmail.com. ಅದೇ ರೀತಿ ಪಿ ಪಿ ಟಿನ ಏನಪ್ಪ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಇತ್ತು ನಂದೊಂದು, @KPSC ಅಂತ ಹೋಗಿ ನೀವು ಸರ್ಚ್ನಾಗ ಟೈಪ್ ಮಾಡಿ ಅಲ್ಲಿ ಹೋಗಿ ಜಾಯ್ನ್ ಅಂತ ಬರೆದ್ರಪ್ಪ, ಜಾಯ್ನ್ ಅಂತ ಬಟನ್ ಇರ್ತೈತಿ, ಆ ಜಾಯ್ನ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಏನಪ್ಪ ಆ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆದಂಗೆ. ಅದೇ ರೀತಿ ಇಲ್ಲಿ ಏನಪ್ಪ ಅಂತಂದ್ರೆ ನಾ ಪಿ ಪಿ ಟಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಚಾನಲ್ ಒಳಗೆ, ನೀವು ಈ ಪಿ ಪಿ ಟಿನ ಅಲ್ಲಿ ನೋಡ್ಬೋದು. ಓಕೆ, ಪ್ಯಾರಾಗ್ರಾಫ್ಸದ್ದು ಇಲ್ಲೈತಿ, ಇದನ್ನು ನಾನು ಓದ್ತೀನಿ. ಇಂಡಿಯಾ ಈಸ್ ಎ ಕಂಟ್ರಿ ಆಫ್ ವಿಲೇಜಸ್. ಮೋರ್ ದೆನ್ 85% ಆಫ್ ಪೀಪಲ್ ಲಿವ್ ಇನ್ ವಿಲೇಜಸ್. ದೇರ್ ಪ್ರೈಮ್ ವೊಕೇಶನ್ ಅಗ್ರಿಕಲ್ಚರ್, ಬಟ್ ಇನ್ ಮೆನಿ ಪ್ಲೇಸಸ್ ಪೀಪಲ್ ಡಿಪೆಂಡ್ ಆನ್ ಫಾರ್ ಕಲ್ಟಿವೇಷನ್. ಓಕೆ, ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಸೆಟ್ ಟು ಬಿ ಎ ಗ್ಯಾಂಬಲಿಂಗ್ ಇಟ್ಸ್. ಸೆಕೆಂಡ್ ಏನೈತಪ್ಪ ಅಂತಂದರೆ ಇನ್ ಇಂಡಿಯಾ ಪ್ರಾಮಿನೆನ್ಸ್ ಇವನ್ ಟು ಅಗ್ರಿಕಲ್ಚರ್. ಮಾಡರ್ನ್ ಇಂಪ್ಲಿಮೆಂಟ್ಸ್ ಆ್ಯಂಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಈಸ್ ಲಾರ್ಜ್ ಇನ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಮೆನಿ ಇರಿಗೇಷನ್ ಪ್ರೊಜೆಕ್ಟ್ಸ್ ಹ್ಯಾವ್ ಬಿನ್ ಕಮಿಷನ್ಡ್. ಆ್ಯಸ್ ಎ ರಿಸಲ್ಟ್ ವಿತ್ ದ ರಿಸಲ್ಟ್ ಅಲ್ಲಿದೆ ಆ್ಯಸ್ ಎ ರಿಸಲ್ಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಈಸ್ ಇನ್ ಇಯರ್ ಬೈ ಇಯರ್. ಓಕೆ, ಇದರದ್ದು ಪ್ರತಿಯೊಂದು ಸೆಂಟೆನ್ಸದ್ದು ಟ್ರಾನ್ಸ್ಲೇಷನ್ ನೋಡ್ಕೊತಾ ಹೋಗು. ಇಂಡಿಯಾ ಈಸ್ ಎ ಕಂಟ್ರಿ ಆಫ್ ವಿಲೇಜಸ್. ಓಕೆ, ಇಂಡಿಯಾ ಈಸ್ ಎ ಕಂಟ್ರಿ ಆಫ್ ವಿಲೇಜಸ್ ಏನೈತಿ, ಇದರದ ಭಾರತವು ಹಳ್ಳಿಗಳ ದೇಶ ಅಂತ ಟ್ರಾನ್ಸ್ಲೇಷನ್ ಆಗ್ತದೆ. ಮೋರ್ ದೆನ್ 7% ಆಫ್ ಪೀಪಲ್ ಲಿವ್ ಇನ್ ವಿಲೇಜಸ್. ಶೇಕಡಾ 75% ಹಳ್ಳಿಯಲ್ಲಿ ವಾಸವಾಗಿದ್ದಾರೆ ಅಂತ ಬರಿಬೋದು. ಓಕೆ, ದೇರ್ ಪ್ರೈಮ್ ವೊಕೇಶನ್ ಈಸ್ ಅಗ್ರಿಕಲ್ಚರ್. ಈ ಪ್ರೈಮ್ ವೊಕೇಶನ್ ಈಸ್ ಅಗ್ರಿಕಲ್ಚರ್ ಅಂತಂದ್ರೆ ಅವ್ರ ವೊಕೇಶನ್ ಅಂತಂದ್ರೆ ವೃತ್ತಿ. ಓಕೆ, ಮುಖ್ಯ ವೃತ್ತಿ. ಪ್ರೈಮ್ ಅಂತಂದ್ರೆ ಮುಖ್ಯ ವೃತ್ತಿ. ಓಕೆ, ಇದ್ರ ಸೆಂಟೆನ್ಸ್ ಇದ್ರದ್ದು ಟ್ರಾನ್ಸ್ಲೇಷನ್ ಏನಾಗ್ತದೆ ಅಂತ, ಅವರು ಅಂತಂದ್ರೆ ರೈತರು ಅಂದರೆ ಜನರು, ಜನಸಂಖ್ಯೆಯ ಏನಪ್ಪ ಅಂತಂದ್ರೆ ಭಾರತದಲ್ಲಿರುವ ಇವ್ರದ್ದು ಏನಪ್ಪ ಅಂತಂದ್ರೆ ಮುಖ್ಯ ವೃತ್ತಿ ಯಾವುದಪ್ಪ ಅಂತಂದ್ರೆ ವ್ಯವಸಾಯ. ಅಗ್ರಿಕಲ್ಚರ್ ವ್ಯವಸಾಯ ಅಂತ ಕರಿತೀವಿ ನಾವು. ಓಕೆ, ಬಟ್ ಇನ್ ಪ್ಲೇಸಸ್ ಪೀಪಲ್ ಡಿಪೆಂಡ್ ಆನ್ ರೇನ್ ಫಾರ್ ಕಲ್ಟಿವೇಷನ್. ಓಕೆ, ಇದ್ರ ಟ್ರಾನ್ಸ್ಲೇಷನ್ ಏನಾಗ್ತದಂತಂದ್ರೆ ಅನೇಕ ಪ್ರದೇಶಗಳಲ್ಲಿ ಅದೇ ವ್ಯವಸಾಯಕ್ಕಾಗಿ ಜನರು ಮಳೆಯನ್ನು ಮಳೆಯನ್ನೇ ಅವಲಂಬಿಸಬೇಕಾಗಿದೆ ಅನ್ನೋ ಇದೇ ಜನರು ಏನಪ್ಪ ಅಂತಂದರೆ ಬೇರೆ ಬೇರೆ ಇಲ್ಲಿ ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನಪ್ಪ ಅಂತಂದರೆ ಮಳೆ ಮ್ಯಾಗ ಡಿಪೆಂಡೆಂಟ್ ಅದ ಅಂಥೇಳಿ ಇದು ಸೆಂಟೆನ್ಸ್ ಕೊಟ್ಟರೆ ಅದರದ್ದು ಟ್ರಾನ್ಸ್ಲೇಷನ್ ನಾನು ಈಗ ಜಸ್ಟ್ ಮಾಡಿದೆ. ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಸೆಟ್ ಟು ಬಿ ಗ್ಯಾಂಬಲಿಂಗ್ ಇನ್ ರೇನ್ಸ್ ಅಂತ. ಇಂಡಿಯನ್ ಅಗ್ರಿಕಲ್ಚರ್ ಇದರದ್ದು ಟ್ರಾನ್ಸ್ಲೇಷನ್ ಎನ್ನುವುದು ಹೇಳ್ತೀನಿ. ಭಾರತೀಯ ವ್ಯವಸಾಯವನ್ನು ಮಳೆಯೊಡನೆ ಆಡುವ ಜೂಜಾಟ ಎನ್ನುತ್ತಾರೆ. ಓಕೆ, ಮಳೆ ಜೋಡಿ ಜೂಜಾಟ ಆಡ್ದಂಗೆ ಅಂತ ಹೇಳ್ತಾರೆ ಇಂಡಿಯನ್ ಅಗ್ರಿಕಲ್ಚರ್. ಭಾರತೀಯ ವ್ಯವಸಾಯ ಮಳೆ ಜೋಡಿ ಜೂಜಾಟ ಆಡ್ದಂಗೆ ಅಂತ ಈ ಸೆಂಟೆನ್ಸದ್ದು ಟ್ರಾನ್ಸ್ಲೇಷನ್ ಐತಿ, ಅದನ್ನು ಈಗ ಜಸ್ಟ್ ನಾವು. ಓಕೆ, ಇನ್ ಇಂಡಿಯಾ ಪ್ರಾಮಿನೆನ್ಸ್ ಈಸ್ ಗಿವನ್ ಟು ಅಗ್ರಿಕಲ್ಚರ್. ಭಾರತದಲ್ಲಿ ಕೃಷಿಗೆ ಪ್ರಾಧಾನ್ಯತೆ ನೀಡಲಾಗಿದೆ ಅಂತ ಇದರ ಟ್ರಾನ್ಸ್ಲೇಷನ್. ಓಕೆ, ಈಗ ಈ ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ನೋಡೋಣ. ಮಾಡರ್ನ್ ಇಂಪ್ಲಿಮೆಂಟ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಈಸ್ ಯೂಸ್ಡ್ ಲಾರ್ಜ್ಲಿ ಇನ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಓಕೆ, ಇದರ ಟ್ರಾನ್ಸ್ಲೇಷನ್ ಕೃಷಿಯಲ್ಲಿ ಆಧುನಿಕ ಸಲಕರಣೆಗಳು ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಂತ ಇದರದ್ದು ಟ್ರಾನ್ಸ್ ಆಗ್ತದೆ. ಓಕೆ, ಮೆನಿ ಇರಿಗೇಷನ್ ಪ್ರೊಜೆಕ್ಟ್ಸ್ ಹ್ಯಾವ್ ಬಿನ್ ಕಮಿಷನ್ಡ್. ಅನೇಕ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಿ ಅಂತ ಇದರದ್ದು ಟ್ರಾನ್ಸ್ಲೇಷನ್ ಆಗ್ತದೆ. ಓಕೆ, ನೆಕ್ಸ್ಟ್ ಈ ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ವಿತ್ ದ ರಿಸಲ್ಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಈಸ್ ಇನ್ಕ್ರೀಸಿಂಗ್ ಇಯರ್ ಬೈ ಇಯರ್.
ಇದ್ರದ್ದೇನಪ್ಪ ಅಂತ ಇದರ ಫಲವಾಗಿ ಅಂದರೆ ಎದರ ಫಲವಾಗಿಪ್ಪ ಅಂತಂದರೆ ಹಿಂದೆ ನೋಡಿದ್ದು ಏನಪ್ಪ ಅಂತಂದರೆ ಹಿಂದೆ ಪ್ರೊಜೆಕ್ಟ್ಸು ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರೆ ರಿಸಲ್ಟ್ ಏನಪ್ಪ ಅಂತಂದರೆ ಅದರ ಫಲಿತಾಂಶ ಏನಪ್ಪ ಅಂದರೆ ಕೃಷಿ ಉತ್ಪಾದನೆ ವರ್ಷ ವರ್ಷವೂ ಏನಪ್ಪ ಅಂತಂದರೆ ಹೆಚ್ಚಾಗುತ್ತಿದೆ. ಈ ಟೆನ್ಸದ್ದು ಟ್ರಾನ್ಸ್ಲೇಷನ್ ಇದು ಆಗ್ತದೆ. ಓಕೆ, ಟೋಟಲ್ ಟ್ರಾನ್ಸ್ಲೇಷನ್ ನೋಡೋಣ. ಭಾರತವು ಹಳ್ಳಿಗಳ ದೇಶ, ಶೇಕಡ 70%-ಕ್ಕೂ ಜನ ಹಳ್ಳಿಯಲ್ಲಿ ವಾಸವಿರುತ್ತಾರೆ. ಓಕೆ, ಅವರ ವೃತ್ತಿ ವ್ಯವಸಾಯ. ಅನೇಕ ಪ್ರದೇಶಗಳಲ್ಲಿ ಇದೇ ವ್ಯವಸಾಯಕ್ಕೆ ಜನರು ಮಳೆಯನ್ನು ಅವಲಂಬಿಸಬೇಕಾಗಿದೆ, ಮಳೆಯನ್ನೇ ಅವಲಂಬಿಸಬೇಕಾಗಿದೆ. ಭಾರತದ ವ್ಯವಸಾಯವನ್ನು ಮಳೆಯೊಡನೆ ಜೂಜಾಟ ಎನ್ನುತ್ತಾರೆ. ಭಾರತದಲ್ಲಿ ಕೃಷಿಗೆ ಪ್ರಾಧಾನ್ಯತೆ ನೀಡಲಾಗಿದೆ. ಕೃಷಿಯಲ್ಲಿ ಆಧುನಿಕ ಸಲಕರಣೆಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ. ಅನೇಕ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಇದರ ಫಲವಾಗಿ ಕೃಷಿ ಉತ್ಪಾದನೆಯು ವರ್ಷ ವರ್ಷವೂ ಹೆಚ್ಚುತ್ತಾ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಇದೇ ರೀತಿ ಏನಪ್ಪ ಅಂತಂದರೆ ಲೈಕ್ ಮಾಡಿರಿ, ಓಕೆ, ಶೇರ್ ಮಾಡಿರಿ, ಆಮೇಲೆ ಕಮ್ಮಿ. ಓಕೆ, ಏನಾದರೂ ನಿಮ್ಮ ಡೌಟ್ಸ್ ಇತ್ತಪ್ಪ ಅಂತಂದರೆ ಮೇಲ್ ಮಾಡಿರಿ, ಆಮೇಲೆ ಇದು ಶೇರ್ ಮಾಡಿರಿ. ಇದೇ ರೀತಿ ಶೇರ್ ಮಾಡಿದ್ರೆ ಏನಪ್ಪ ಅಂತಂದರೆ ನನಗೂ ಹೊಸ ವಿಡಿಯೋಸ್ ಜಲ್ದಿ ಅಪ್ಲೋಡ್ ಮಾಡೋಂಗೆ. ಯಾಕಪ್ಪ ಅಂತಂದರೆ ಇದಕ್ಕೆ ಭಾಳ ಮೆಹನತ್ ಮಾಡಬೇಕಾಗ್ತದೆ. ಆ ಮೆಹನತ್ಗೆ ಏನಪ್ಪ ಅಂತಂದರೆ ನೀವು ಶೇರ್ ಮಾಡಿದ್ರೆ ನನಗೂ ಸ್ವಲ್ಪ ಆಗ್ತದೆ. ಸೊ ಥ್ಯಾಂಕ್ ಯು ವೆರಿ ಮಚ್.